ಒಡನಾಡು. ನನ್ನ ಪತಿದೇವರಿಗಾಗಿ ಬುತ್ತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಆದಷ್ಟು ಬೇಗನೆ ಈ ಬುತ್ತಿಯನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಊಟವನ್ನು ಮಾಡಿಸಲೇಬೇಕು. ಹೌದು, ನಾನು ಇಲ್ಲಿಂದ ಹೋಗಲೇಬೇಕು. ನೀವು ಯಾವ ಇಂದ್ರನಾದ್ರೂ ನಮಗೇನಾಗಬೇಕಾಯಿತು? ಆದ್ರೆ ಪರಸ್ತ್ರೀಯರ ಹೆಣ್ಣು ಮಕ್ಕಳ ಜೊತೆ ಈ ರೀತಿ ಮಾತಾಡೋದು ಸರಿಯಲ್ಲ. ಪರಸ್ತ್ರೀ ಅಂದ್ರೆ ನನಗ ಬಹಳ ಇಷ್ಟ. ಅನ್ನ ತಂದಗಳೇ ನನ್ನ ಮನಸ್ಸಿಗೆ ತೃಪ್ತಿ. ನೋಡು, ನೀವೇ ಬೇರೆ ಗಿಡದ ಹಣ್ಣು, ಅದು ಸವಿಯಿದೆ ಅಂತ ಅದನ್ನು ತಿನ್ನಲು ಪ್ರಯತ್ನ ಪಟ್ಟರೆ ಅದೇ ಹಣ್ಣು ಯಾವತ್ತಿಗೂ ನಿಮಗೆ ದಕ್ಕುವುದಿಲ್ಲ. ಅಂದ್ರೆ ನೀವು ಬೇರೆ ಹೆಣ್ಣು ಮಕ್ಕಳ ಮೇಲೆ ಆಸೆ ಇಡುವುದು ತಪ್ಪು ಅಂತ ಹೇಳ್ತಾ ಇದ್ದೇನೆ. ಪರಸ್ತ್ರೀಯರ ಹೆಣ್ಣು ಮಕ್ಕಳ ಕಣ್ಣು ಹಾಕ್ಬಿಡ ಅಂತ. ಒಬ್ಬ ಬಡಾಬೇಕಾರೆ ಹೆಂಡತ್ತಾಗಿ ನಿನಗೊಂದೇ ಇಷ್ಟ ಪಾಪವೇ. ನೋಡಿ, ಒಬ್ಬ ಶ್ರೀಮಂತ ಮಾತ್ರ ಪರಸ್ತ್ರೀಯರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕ್ಬೋದು. ಹೆಣ್ಣು ಮಕ್ಕಳನ್ನ ಈ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಿಲ್ಲ. ನಿನ್ನ ಜನ್ಮಕ್ಕೆ ನಾಚಿಕೆ ಆಗೋದಿಲ್ಲವೇ? ನಾನು ನಾಗೇಂದ್ರ ಮೂರ್ಖನಿಂದ ಉಚ್ಚರಿಸಿದ್ರೆ ಬೆಂಕಿ ಹಚ್ಚಿದ್ದೇನೆ ಅಂತ ಇಲ್ಲಿಗೆ ಹಠ ಮಾಡಿ ಬಂದಿದ್ದೆ ಅಜ್ಜ. ಅದು ಸರಿ ಕಾಣುವುದಿಲ್ಲ. ಹಚ್ಚುವುದಕ್ಕಿಂತ ಮುಂಚಿತವಾಗಿ ಸುಮ್ಮನೆ ಇಲ್ಲಿಂದ ಹೊರಟೆ ಹೋಗಿಬಿಡು. ರತಿ ಅಂತ ತುಂಬಿದ ಈ ನಿನ್ನ ಮೈಮಾಟವನ್ನು ನೋಡಿ ನೋಡು. ಇದೇ ರೀತಿಯಾಗಿ ಒಂದು ಹೆಣ್ಣಿನನ್ನು ಇಷ್ಟೊಂದು ಕೆಣತಾ ಇದ್ದಲ್ಲ. ನಿನ್ನ ಮನೆಯಲ್ಲಿ ನಿನಗೆ ಯಾರು ಅಕ್ಕ ತಂಗಿಯರು ಇಲ್ಲವೇ? ನಿನ್ನ ಅಕ್ಕ ತಂಗಿಯರನ್ನು ಕೆಳಗಿದ
ಕೊಟ್ಲೆ ಕಾತೋಜಿಗೆ ಸಾಯಿಸಿ ಬಿಡ್ತೇನೆ. ಅದೇ ಭಟ್ಟ ಹುಟ್ಟಿದ ತಂಗಿ ಅಂತ ತಿಳಿದುಕೊಂಡು ನೋಡು ಇಲ್ಲಿಂದ ಹೊರಟು ಹೋಗಿಬಿಡು. ಹೊರಟು ಹೋಗು. ಪ್ರತಿ ಅಂತ ನಿನ್ನ ಈ ಮೈಮಾಟವನ್ನು ತುಂಬಿದ ಈ ಅಂಗಾಂಗಗಳನ್ನು ತುಂಬಿಸಿ ದುಶ್ಯಾಸನಾಗಿದ್ದೆ. ಆ ನಿನ್ನ ಸೀರೆ ಎಲ್ಲ ಬಂದಿರುವ ಆಟ ಮಾಡಬೇಡ ಬಾ. ನಿನ್ನ ಅಂದರೆ ಅರಮನೆ ಇಟ್ಟ ತೂಗುವೆ. ನೀನು ತೋರಿಸ್ತಾ ಇದೆಯಲ್ಲ ಜೊತೆಗೆ ಹೋರಾಡಿ ತನ್ನ ಮುತ್ತೈದ ತನವನ್ನು ಕಾಪಾಡಿಕೊಂಡು ಬಂದಂತೆ ಇಂತಹ ದುಷ್ಟನ ಜೊತೆ ಈಗ ನಾನು ಹೋರಾಡಿ ಈ ಕಾವೇರಿ ತನ್ನ ಶೀಲವನ್ನು ಕಾಪಾಡಿಕೊಳ್ಳುತ್ತಾಳೆ. ಕೊಂಡ ಪ್ರಚಂಡ ಆನಿನ ಭಾವ ಮೈದಾನರು ನನ್ನ ಏನು ಮಾಡಕ್ ಸಾಧ್ಯವಿಲ್ಲ. ನಾನು ನಾಗೇಂದ್ರ ಕಡೆ ಎತ್ತಿ ಕಚ್ಚಿ ಬಿಡುವೆ. ಒಂಟೆ ನಿನ್ನ ಮುಂದೆ ನಿಂತು ಏನೇನ ಪೌರುಷವನ್ನು ತೋರಿಸಬೇಡ. ಆ ರಾವಣನ ಸತ್ಯ ಎಂದು ಬರೆಯುವುದಕ್ಕಾಗಿ ಶ್ರೀರಾಮ ಶ್ರೀರಾಮ ಪರಮ ಭಕ್ತ ಹಣವ ಬಂದು ಆತನನ್ನು ಕಾಪಾಡಿದಂತೆ ನನ್ನ ವೈದ್ಯನ ಬಂದು ನನ್ನವನ್ನು ಕಾಪಾಡುತ್ತಾನೆ. ಅವನು ದ್ವಾಪರಯುಗದ ಕಲಿಯುಗ. ನಾನು ಈ ಕಲಿಯುಗದ ರಾವಣ. ಈ ಸೊಲ್ಸೋದಕ್ಕೆ ಯಾವ ಆಗೋದಿಲ್ಲ, ಇನ್ನು ಆಗೋದಿಲ್ಲ. ಅಕಸ್ಮಾತ್ ಇನ್ನು ಹುಟ್ಟಿದ್ರೆ ನನ್ನ ಮುಂದೆ ಬಂದ ನಿಂದ್ರ ಹೊಟ್ಟೆ ಧೈರ್ಯ ಅವರಿಗೆಲ್ಲ. ಸುಮ್ಮನೆ ಹಠ ಮಾಡಬೇಡ ಬಾರೇ. ಕೊಬ್ಬಿದ ಹೆಣ್ಣೆ ನೋಡೋಣ. ಈ ರೀತಿ ಒಂಟಿ ಹಿಡಿದು ಈ ರೀತಿ ಕೈ ಹಿಡಿದು ಜಗ್ಗದು ಸರಿಯಲ್ಲ. ನಾನೀಗ ಹೋಗಿ ನನ್ನ ಗಂಡನಿಗೆ ಊಟವನ್ನು ಬಡಿಸಬೇಕು. ತಾನಿಗೆ ಕೈ ಮುಗಿದು ಬೇಡ್ಕೊಂಡ ಅದನ್ನೇ ನನ್ನನ್ನು ಬಿಟ್ಟು ಬಿಡು ಅಂತ ನಾನು ಈಗಲೇ ಹೊರಡು. ಆ ಬುತ್ತಿಲಿರುವ ಊಟ ನಿನ್ನ ಗಂಡನಿಗೆ ಕೊಡು. ಈ ನಿನ್ನ ಮೈಮಾಟ ತುಂಬಿದ ಈ ನಿನ್ನ ಊಟವನ್ನು ನನಗೆ ಕೊಡಬರಲ್ಲ. ನನ್ನ ಮುಂದೆ ಅಯ್ಯೋ ಯಾರಾದ್ರೂ ಬಂದು ನನ್ನ ಕಾಪಾಡಿ. ನಾನು ಇವಳನ್ನು
ಕೆಲಸಕ್ಕೆ ಅಡ್ಡ ಬೇಡ, ಇಲ್ಲಿಂದ ಸುಮ್ಮನೆ ಹೊರಟು ಹೋಗಲಿ. ನಿನ್ನ ತಾಯಿಯನ್ನು ಯಾವನಾದ್ರ ಹೀಗೆ ನಡು ರಸ್ತೆಯಲ್ಲಿ ಸೀರೆಯನ್ನು ಎಳೆದಿದ್ದಾರೆ, ಅದನ್ನು ನೋಡಿಕೊಂಡು ಹಾಗೆ ಹೋಗ್ತೇನಲೇ ಸಂಡ. ನಿಲ್ಲು ಮೈತ್ರಿ, ಅವನು ಏನಾದ್ರೂ ಮಾಡಿದ್ರೆ ನನ್ನ ಮೇಲೆ ಆನೆ ಆಗಿದೆ. ಅತ್ತಿಗೆ ಏನು ಮಾಡ್ತಿರುವೆ ನೀನು? ಇಟ್ಟ ಆನೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳು. ಈ ಮಗನ ರುಂಡವನ್ನು ಕತ್ತರಿಸಿ ಇವನ ದೇಹವನ್ನು ಸುಲಿದು ಹದ್ದು ಕಾಗಿಗಳಿಗೆ ಹಂಚಿ ಬಿಡುತ್ತೇನೆ. ಅಂದಾಗಲೇ ನನ್ನ ಆತ್ಮಕ ಶಾಂತಿ. ಅದೊಂದು ಬೀದಿ ನಾಯಿ ಅಂತ ತಿಳಿದುಕೊಂಡು ನಾವೇ ಸಮಾಧಾನ ತೆಗೆದುಕೊಳ್ಳು. ಏಯ್ ನಾಗೇಂದ್ರ, ಈಗಲಾದ್ರೂ ತಿಳಿಯಿತ ನನ್ನ ಮೈದನರ ಪೌರುಷ ಎಂತದು ಅಂತ? ನಿಮ್ಮಂತ ರಾಕ್ಷಸರನ್ನು ಸುಮ್ಮನೆ ಬಿಡೋದಿರಲ್ಲ. ನಿಮ್ಮಂತರಿಗೆ ತಕ್ಕ ಪಾಠ ಕಲಿಸಿದಕ್ಕಾಗಿ ಎಂತ ಹುಲಿ ಅಂತ ಮೈದನರಿದ್ದಾರೆ. ಹಾ, ಇನ್ನು ಏನು ನೋಡ್ತಾ ಇಲ್ಲೇ ನಿಂತಿದ್ಯಾ? ಹೋಗು, ಮಲ್ಲಿಂದ ಹೊರಟು ಹೋಗು. ಹೋಗು. ಹಾಕಿಗೆ ಇಲ್ಲಿ ಯಾಕೆ ಬಂದಿರಿ ಅಮ್ಮ ನೀವು? ನಿಮ್ಮ ಅಣ್ಣನವರಿಗೆ ಊಟವನ್ನು ತೆಗೆದುಕೊಂಡು ಬಂದಿದ್ದಪ್ಪ, ಆದ್ರೆ ಇಲ್ಲಿ ದಾರಿಯಲ್ಲಿ ರಾಕ್ಷಸನ ಇರುತ್ತಾನಂತ ನಾನು ತಿಳಿದುಕೊಂಡಿರಲಿಲ್ಲ. ಅಣ್ಣನವರು ಆಗಲೇ ಮನೆಗೆ ಹೋದರಾಯ್ತು. ನಡಿ ಅಮ್ಮ, ಮನೆಗೆ ಹೋಗೋಣ. ಆಯ್ತು, ಬಾರಪ್ಪ ಮೈದಕ್ಕೆ ಹೊರಡೋಣ. ಅತ್ತಿಗೆ ಆಯ್ತು, ಬಾರಪ್ಪ ಮೈದಕ್ಕೆ.